ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಶ್ರವಣ ಮಾಸದ ವರ್ಷದ ಮೊದಲನೇ ಹಬ್ಬವಾದ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಶಿರನಗರದ ಶ್ರೀ ದುರ್ಗಮ್ಮ ದೇವಸ್ಥಾನದಲ್ಲಿ ದೇವಿಗೆ ವಿಶೇಷ ಅಲಂಕಾರ ಮಾಡಿ ಪೂಜೆ ನೆರವೇರಿಸಿದರು. ದೇವಿಯ ದರ್ಶನ ಪಡೆದ ಭಕ್ತಾದಿಗಳಿಗೆ ಮುಜರಾಯಿ ಇಲಾಖೆಯ ಆದೇಶದಂತೆ ಸುಮಂಗಲೆಯ ಸಾಂಕೇತಿಕವಾದ ಅರಿಶಿನ ಕುಂಕುಮ ಹಾಗೂ ಬಳೆಯನ್ನು ವಿತರಿಸಿದ ದೇವಸ್ಥಾನದ ಆಡಳಿತ ಮಂಡಳಿಯವರು. ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹಾಗೂ ಶಿರಾ ತಾಲೂಕಿನ ಶಿರಾ ನಗರದ ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲ ಭಕ್ತಾದಿಗಳು ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲರನ್ನೂ ಚೆನ್ನಾಗಿಟ್ಟಿದೆ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಶಿರಾ ನಗರದ ಗ್ರಾಮದೇವ ದುರ್ಗಮ್ಮ ದೇವಸ್ಥಾನದ ಆವರಣದಲ್ಲಿಂದು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮುಜರಾ ಇಲಾಖೆ ಆದೇಶ ಮೇರೆಗೆ ತಾಲೂಕು ದಂಡಾಧಿಕಾರಿಗಳ ಆದೇಶ ಮೇರೆಗೆ ಬರುವಂಥ ಭಕ್ತಾದಿಗಳ ಹೆಣ್ಣು ಮಕ್ಕಳಿಗೆ ಅರಿಶಿಣ ಕುಂಕುಮ ಬಳೆಯನ್ನು ಮೊದಲ ಬಾರಿಗೆ ವಿಸ್ತರಿಸಲಾಗ್ತಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಹೃದಯಪೂರ್ವಕವಾಗಿ ಮನವಿ. ಮೊದಲನೇದಾಗಿ ನಾನು ಶಿರಾ ಜನತೆಗೆ ಹಾಗೂ ನಾಡಿನ ಎಲ್ಲ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ ಕೊಡೋಕ್ಕೆ ಇಷ್ಟಪಡ್ತೀನಿ. ಈ ಸರ್ತಿ ವರಮಹಾಲಕ್ಷ್ಮಿ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ತಂದುಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಮುಜರಾಯಿ ಇಲಾಖೆಯಿಂದ ದುರ್ಗಮ್ಮ ದೇವಸ್ಥಾನದಲ್ಲಿ ಗೌರ್ಮೆಂಟಿನ ಆದೇಶ ಏನು ಬಂದಿದೆ, ಎಲ್ರಿಗೂ ಬಳೆ ಹಾಗೂ ಕುಂಕುಮ ಕೊಡಬೇಕು ಅಂತ ತುಂಬ ಮನಸ್ಸಿಗೆ ಹತ್ರವಾದಂಥ ಆದೇಶ ಇದು. ಯಾಕೆಂದರೆ ಎಲ್ಲ ಹೆಣ್ಮಕ್ಳು ತಮ್ಮ ಮನೆ ಮಕ್ಕಳಾಗಿ ನೋಡುವಂಥ ಆದೇಶ ಇದಾಗಿದೆ. ಇದಕ್ಕೆ ಎಲ್ಲರೂ ಸಹಕಾರ ಇದೆ, ನಮಗಂತೂ ತುಂಬ ಖುಷಿಯಾಗಿದೆ. ಇದರಿಂದ ನಾವು ದೇವಸ್ಥಾನಕ್ಕೆ ಬಂದಾಗ ತವ್ರ ಮನೆಗೆ ಬಂದಂಥ ವಾತಾವರಣ ಇಲ್ಲಿ ಕ್ರಿಯೇಟ್ ಆಗಿರೋದ್ರಿಂದ ಇದರಿಂದ ಎಲ್ಲರೂ ಸಂತಸ ವ್ಯಕ್ತಪಡಿಸ್ತಾ ಇದ್ದೀವಿ. ಆದಷ್ಟು ಎಲ್ಲರೂ ದುರ್ಗಮ್ಮನ ದೇವಸ್ಥಾನಕ್ಕೆ ಬಂದು ಈ ದೇವಿ ಕೃಪೆಗೆ ಎಲ್ಲರೂ ಪಾತ್ರರಾಗಿ ಅಂತ ಹೇಳ್ಬೋದು. ಸಮಸ್ತ ನಾಡಿನ ಎಲ್ಲ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ದಿನ ಶಿರಾ ದುರ್ಗಮ್ಮ ದೇವಸ್ಥಾನದಲ್ಲಿ ವಿಶೇಷವಾಗಿ ಈಗ ಉದ್ಘಾಟನೆ ಆದಂಥ ಒಂದು ಸಂದರ್ಭದ ಮೊದಲನೇ ಹಬ್ಬದಲ್ಲಿ ಒಂದು ಮಾತೆಯರಿಗೆ ಬಳೆ, ಅರಿಶಿನ, ಕುಂಕುಮ, ಮುತ್ತೈದೆತನ ಬಿಂಬಿಸುವಂತಹ ಒಂದು ಈ ಒಂದು ಏನು ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಅರಿಶಿನ, ಬಳೆ, ಕುಂಕುಮ ಕೊಡ್ತಾ ಇದ್ದೀವಿ, ಅದನ್ನು ಈ ವರ್ಷದಿಂದ ಆರಂಭ ಮಾಡಲಾಗಿ ಮುಜರಾಯಿ ಇಲಾಖೆಯ ಇದರಿಂದ ಕೊಡ್ತಾ ಇರೋದು ಭಾಳ ಶ್ಲಾಘನೀಯ. ಈ ಒಂದು ಇದೊಂದು ಕ್ಷೇತ್ರ, ಒಂದು ಧಾರ್ಮಿಕ ಕ್ಷೇತ್ರವಾಗಿ ಅಂದರೆ ಎಲ್ಲ ನಾಡಿನ ದೇವತೆಗಳ ನಾಡಿನ ದೇವಾಲಯಗಳಲ್ಲಿ ಒಂದಾಗಿ ಒಂದು ಪ್ರವಾಸೋದ್ಯಮದ ರೀತಿಯಲ್ಲಿ ಜನಸಾಗರ ಹರಿದು ಬರ್ತಿರೋದು ನೋಡಿದರೆ ಮುಂದೆ ಇದು ಬಹಳ ಪ್ರಖ್ಯಾತಿ ಹೊಂದಿ ಸಮಸ್ತ ಜನತೆಗಳಲ್ಲಿಯೂ ಒಂದು ಒಳ್ಳೆಯ ಭಾವನೆ ಸದ್ಭಾವನೆ ಎಂದಿದೆ. ಈ ದಿನ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಎಲ್ಲ ಸುಮಂಗಳೆಯರು, ಮುತ್ತೈದೆಯರು ಈ ಒಂದು ದೇವಸ್ಥಾನಕ್ಕೆ ಹಾಜರಾಗಿ ದೇವರ ದರ್ಶನ ಪಡೆದು, ದೇವಿಯ ದರ್ಶನ ಪಡೆದು ಕೃತಾರ್ಥರಾಗ್ತಿದ್ದಾರೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ.